ನಾವು ಏವನ್ ಸ್ಟಾರ್ ಆಫ್ ದ ಗೇಮ್ ಎಂಬ ಕಾರ್ಯಕ್ರಮವನ್ನ ಮಹಿಳೆಯರಿಗೋಸ್ಕರ ಆಯೋಜಿಸಿದ್ದೀವಿ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ. ವಿಶೇಷವಾಗಿ ಈ ತರ ಕಾರ್ಯಕ್ರಮಗಳು ಸೂಪರ್ ಮಿನಿಟ್ ಅನ್ನೋ ಕಾರ್ಯಕ್ರಮವನ್ನು ಹೋಗುತ್ತೆ. ಇದನ್ನು ಬೇರೆ ಚಾನಲ್ ಅವರು ಸೆಲೆಬ್ರಿಟಿಗಳನ್ನ ಕರೆಸಿ ಮಾಡ್ತಾ ಇದ್ವಿ. ಆದರೆ ಏ ಒನ್ ಚಾನಲ್ ಪಬ್ಲಿಕ್ ಜೊತೆಗೆ ಬಂದು ಸಾಮಾನ್ಯ ಜನಗಳ ಕಂಡು ಈ ಕಾರ್ಯ ಇಂತಹ ಕಾರ್ಯಕ್ರಮವನ್ನು ಕೊಡ್ತಾ ಇರೋದು ಮೊದಲಿಗೆ ಅಭಿನಂದನಾರ್ಹ ಹಾಗೂ ಮತ್ತೆ ಶ್ಲಾಘನಾರ್ಹ. ಇಲ್ಲಿ ಸೇರಿರ್ತಕ್ಕಂಥ ಮಹಿಳೆಯರು ಚಿಕ್ಕ ಮಹಿಳೆಯರು ಪರಿಚಯ ಇದ್ದಾರೆ. ಇದರಲ್ಲಿ ಹೌಸ್ ವೈಫ್ಸ್ ಜಾಸ್ತಿ, ಅವ್ರಿಗೆ ಮನರಂಜನೆ ಮತ್ತು ಮನಸ್ಸಿಗೆ ರಿಲ್ಯಾಕ್ಸ್ ಆಗ್ತಕ್ಕಂತಹ ಆಟಗಳನ್ನು ಆಡೋದ್ರಲ್ಲಿ ಆಸಕ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ಜನಗಳ ಜೊತೆ ಬಂದು ಸ್ಟುಡಿಯೋದಿಂದ ಹೊರಗಡೆ ಬಂದು ಅವರಿಗೆ ಈ ಆಟಗಳನ್ನ ಪರಿಚಯ ಮಾಡಿ ಮತ್ತು ಮನಸ್ಸಿಗೆ ರಿಲ್ಯಾಕ್ಸ್ ಆಗತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ, ಇದು ಕೂಡ ಮೆಚ್ಚುಗೆ ಆಗ್ತಕ್ಕಂತಹ ಒಂದು ವಿಚಾರ. ಹಾಗೆ ಮಾನಸಿಕ ಆರೋಗ್ಯಕ್ಕೆ ಕೂಡ ಇಂತಹ ಆಟಗಳು ಬಹಳ ಪ್ರಮುಖವಾಗಿರ್ತದೆ. ದೈಹಿಕವಾಗಿ ಶ್ರಮ ತಗೊಳ್ಳದಲ್ಲಿ ಇರಬಹುದು, ಮನಸ್ಸಿಗೆ ಸಂಬಂಧಪಟ್ಟಂತಹ ಆಟ. ಹಾಗಾಗಿ ನಿಮಗೆ ವಿಶೇಷವಾಗಿ ಏ ಒನ್ ಚಾನೆಲ್ಗೆ ಅಭಿನಂದನೆಗಳು. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ಪರ್ಧಿಗಳಿಗೆ ನನ್ನ ಶುಭಾಶಯಗಳನ್ನ ತಿಳಿಸ್ತಾ ಶುಭವಾಗಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಸಂಜೆಯವರಿಗೂ ಕೂಡ, ನಮ್ಮ ಸ್ನೇಹಿತರಾದ ಸಂಜೆಯವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನ ಹೇಳುತ್ತೇವೆ. ಧನ್ಯವಾದಗಳು ಸರ್. ನಮಸ್ಕಾರ ವೀಕ್ಷಕರೇ, ಏ ಒನ್ ಸ್ಟಾರ್ ಆಫ್ ದ ಗೇಮ್ ವುಮೆನ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮೂರನೇ ಈ ಎಪಿಸೋಡ್ಗೆ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಪ್ರೀತಿಯ ಧನಂಜಯ್. ಕಳೆದ ಎರಡು ಎಪಿಸೋಡ್ ಅಂತೆ ಇವತ್ತು ಕೂಡ ನಮ್ ಜೊತೆಗಿದ್ದಾರೆ ತುಂಗಭದ್ರಾ ಮತ್ತು ಗೋದಾವರಿ ತಂಡದ ಸದಸ್ಯರು. ಸ್ಪರ್ಧಿಗಳ ಪರಿಚಯ ಆಯ್ತು, ಮತ್ತೆ ಇನ್ನೇ ಕಡ ಆಟ ಶುರು ಮಾಡೋಣ. ಆಟದ ವಿಷಯ ನಿಮ್ಗೆಲ್ಲ ಗೊತ್ತೇ ಗೊತ್ತು, ಅದೇನಪ್ಪ ಅಂತ ಹೇಳಿದ್ರೆ ಅಣೆ ಬರಹ. ನಿಮ್ಮ ಅಣೆನ ಇಟ್ಟಿಕೊಂಡು ಬಾಲ್ ಹಾಕ್ಬೇಕು, ಸರ್ಕಲ್ ಬಿದ್ರೆ ನಿಮ್ಮ ಅಣೆ ಬರಹ ಗಟ್ಟಿಯಾಗಿದೆ ಅಂತ ಮುಂದೆ ಸುತ್ತ ಹೋಗ್ತೀರಾ, ಇಲ್ಲ ಅಂತ ಹೇಳಿದ್ರೆ ಎಲ್ಲೇಟ್ ಹಾಕ್ತೀರಾ. ಸೊ ಮೊದಲನೇ ಸ್ಪರ್ಧಿ ವೆಲ್ಕಮ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಗೆ ಹಾಡ್ ಹಾಕ್ತಾ ಬರ್ತಾ ಇದೆ, ಚೈತ್ರದ ಪ್ರೇಮಾಂಜಲಿಯ ಸುಮಾನ್ ಸುಮಾನ್ ಅಂತ ಹೇಳ್ಬಿಟ್ಟು. ಆದ್ರೆ ನಾ ಇವತ್ತು ಚೈತ್ರದ ಪ್ರೇಮಾಂಜಲಿ ಸುಮಾನ್ ಕರೆಯೋದು ಬೇಡ, ಇಂದಿರಾ ನಗರದ ಸುಮಾನ ಬರ್ ಮಾಡ್ಕೊಳ್ಳೋಣ. ಸುಮಾರೇ ಆಟದ ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ, ನೋಡಿದ್ರೆ ಕಳೆದ ಎಪಿಸೋಡ್ ನಲ್ಲಿ. ಸೊ ನಾಲ್ಕು ಪಾಲನ ತಗೋಬೇಕು, ನಿಮ್ಮ ಹಣೆಗಳನ್ನ ನೀವೇ ನಿರ್ಧರಿಸಬೇಕು. ಸೊ ಹಣೆ ಮೇಲೆ ಮೊದಲನೇ ಬಾಲ್ ಮೊದಲನೇ ಪ್ರಯತ್ನ ಯಶಸ್ವಿಯಾಗಿದೆ ಅನ್ಕೊಂಡ್ವಿ. ಅದೇ ಎರಡನೇ ಚೆಂಡು ಒಳಗಡೆ ಬಿದ್ದಿದೆ, ಒಳಗಡೆ ಇವೆಲ್ಲ ಲಕ್ಷಣ ಇದೆ. ಇವೆರಡು ಉರುಳು ಆಚೆ ಬೈತಾ ಇಲ್ಲ ಅವರು. ಮೂರನೇ ಚೆಂಡು ಈಗ ಆಗ್ತಾರೆ, ಎಲ್ಲಿ ಆಗ್ತಾರೆ, ಎಲ್ಲಿ ಉಳಿಯುತ್ತೆ ನೋಡಿದ್ವಿ, ನೋಡ್ತಾ ಇದ್ದೀನಿ. ಒಂದು ವಿಶೇಷ ಇತ್ತು, ಮಂಜಮ್ಮ ಅಂತ ಒಬ್ಬರು ತುಂಬಾ ಮಾತಾಡ್ತಾ ಇದ್ರು. ಈ ಎಪಿಸೋಡ್ ವಿಶೇಷ ಇದೆ, ಅವ್ರಲ್ಲ ನಮ್ಮ ಶೋಭಾ ಅವರು. ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಇವ್ರು ತುಂಬಾ ಸೈಲೆಂಟ್, ಸೊ ಅದಕ್ಕೋಸ್ಕರ ಕರೆಯೋಣ ಶೋಭಾ ಅವ್ರನ್ನ. ಸೈಲೆಂಟ್ ಆಗಿ ಹೇಗೆ ಆಟ ಆಡ್ತಾರೆ ನೋಡೋಣ. ಮತ್ತೆ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಮೇಡಮ್. ತುಂಬಾ ಮಾತಿನಲ್ಲಿ ಸೈಲೆಂಟ್ ಅಂತೀರಾ, ಸ್ವಲ್ಪ ಮಾತಾಡ್ಬಿಟ್ಟು ನೀವು ವೈಲೆಂಟ್ ಅಂತ ತೋರಿಸ್ತೀರಾ? ಸೈಲೆಂಟ್ ನಾನು ನನ್ನ ಹೆಸರು ಹೇಗೆ ನನ್ನ ಉಳ್ಕೊ ಬಂದಿದ್ನು ಹಾಗೆ ಇಲ್ಲೂ ಕಾಪಾಡ್ಕೊತೀನಿ ಅಂತ ಹೇಳಿದ್ರೆ ನಮ್ಗೆ ಯಾಕೋ ತೃಪ್ತಿ ಅಂತಿಲ್ಲ, ಹಿಂಗಾಗ್ಬಿಟ್ರಿ ಅಲ್ಲಿ ಆಚೆ ಹೊರಟಾಯ್ತು. ಸ್ವಲ್ಪ ಮೇಲೆ ಸತ್ಯತಿ ಪರವಾಗಿ ನೋಡಿ, ಕ್ಯಾಪ ನೋಡಿ, ವಿಷಯಕ್ಕೆ ನೋಡಿ, ಅದಕ್ಕೋಸ್ಕರ ಅದು ಕಟ್ಟ ಹೇಳ್ಕೊಟ್ಟು ಆ ಮೂರನ್ನೂ ಕೂಡ ಕಟ್ಟ ಹಾಕ್ಬಿಟ್ಟಿದ್ರೆ. ಬನ್ನಿ ಇಲ್ಲಿ ಬನ್ನಿ ಇಲ್ಲಿ, ನಾನು ಇವತ್ತು ನಿಮ್ಗೆ ಮಾತಾಡಿದ್ರೆ ಬೇಕು ಅಂತ ಹಠಾತ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಮಾತಾಡಲ್ವಾ, ಮಾತಾಡಿ ನೋಡೋಣ, ವೀಕ್ಷಿದ್ದೀನಿ. ಓಕೆ, ಸೊ ನಿಮ್ಮ ತಂಡದ ಸದಸ್ಯರ ಕೋಪರೇಷನ್ ಚೆನ್ನಾಗಿದೆಯಾ, ಸ್ವಲ್ಪ ಜನ ಎಂಗೇಜ್ ಮಾಡ್ತಾ ಇದ್ದಾರಾ? ಹ್ಞೂ, ಜನ ಎಂಗೇಜ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ತಂಡ ಸದಸ್ಯರು ಹೇಳಿ ನಾಲ್ಕು ಜನ ಬೇಗ ಹೋಗ್ಲಿ. ಓಕೆ, ಇನ್ನೇನಾದ್ರು ಮಾತಾಡಿ.
ಬೇಡ ಹಾಗೆ ಬಿಸಿಲು ಬೇಡ ಹಾಗೆ ಮಾತ್ರ ಹೇಳಿದೆ ದೊಡ್ಡವ್ರು. ಥ್ಯಾಂಕ್ ಯು ಸರ್ ಸುರೇಶ್ ಕಾನ್ಫಿಡೆನ್ಸ್. ಅದು ಒಬ್ರಂತೂ ತುಂಬಾ ಕಾನ್ಫಿಡೆಂಟ್ ಹೇಳ್ತಾರೆ ಸರ್ ನಾನು ಹಾಕ್ತೀನಿ ಸರ್ ನೋಡಿ ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ ಈ ಆಟ ಗೆದ್ದೆ ಗೆಲ್ತೇನೆ ಹೇಳ್ಬಿಟ್ಟು ಯಾರೋ ಒಂದು ಯೋಚನೆ ಮಾಡ್ತಾ ಇರಾ. ಅವರೇ ನಮ್ಮ ಚಂದ್ರಕಲಾ ಅವರು ಚಂದ್ರಕಲಾ ಕಾಂಗ್ರೆಸ್ ಜಿಲ್ಲೆಯಲ್ಲಿ ನಾಲ್ಕು ಚಟಗಳ ಸಮಾರಂಭದಲ್ಲಿ ತಮಿಳು ಚಟಗಳನ್ನ ಶಾಂತವಾಗಿ ಒಳಗಡೆ ಬರುತ್ತೆ.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗೇಮ್ ಕಂಟಿನ್ಯೂ ಮಾಡೋಣ. ಹೊಸ ಉತ್ಸಾಹದಲ್ಲಿ ಕಾಣಬೇಕು, ನೋಡ್ತಾರೆ ವೀಕ್ಷಕರು ಹಂಗೆ ಕುಣಿಬೇಕು, ನಿಮ್ಮ ಸ್ಪರ್ಧಿಗಳು ಕೂಡ, ನಿಮ್ಮ ಸ್ನೇಹಿತರು ಕೂಡ ಹಾಗೆ ಜೋಶಿತ ಯಾವ್ದು ಎಂಕರೇಜ್ ಮಾಡ್ತಾರೆ ನೋಡೋಣ. ತಗೊಳ್ಳಿ ಬಾಲ ಮತ್ತೆ ನಾಲ್ಕೇ ಬಾಲು ಎಂಟೊಂಬತ್ತೆ ಓಕೆ, ಐದು ಬಾಲು ನೆಕ್ಸ್ಟ್ ಹಾಕೋಣ ನೋಡೋಣ. ನೋಡಿದ್ರೆ ಓಕೆ, ಚೇರಂಬ್ಲೆ ನಿಮ್ಮ ಸ್ಪರ್ಧಿಗೋಸ್ಕರ, ನಿಮ್ಮ ಸ್ನೇಹಿತರಿಗೋಸ್ಕರ ಮೇಡಮ್ ಸ್ಟಾರ್ಟ್ ಮಾಡಿ. ಸ್ವಲ್ಪ ಮುಂದೆ ಕೊಡಿ, ಸೆಕೆಂಡ್ ಕೊಡಿ, ಸ್ವಲ್ಪ ಮೇಲೆ ಅದಕ್ಕೂ ಮೇಲೆ, ಅದಕ್ಕೂ ಮೇಲೆ, ಅದಕ್ಕೂ ಮೇಲೆ. ಹಾ ಸರಿ, ತಮ್ಮ ನಿಗದಿತ ಟೈಮ್ನಲ್ಲಿ ಅಣೆಯ ನೇರಕ್ಕೆ ಚೆಂಡನ್ನು ಹಿಡಿದುಕೊಂಡು ಸರ್ಕಲ್ಗೆ ಹಾಕುವ ಮೂಲಕ ಸೊಗಸಾಗಿ ಯಶಸ್ವಿಯಾದರು. ನಿರ್ಮಲಾ ಅವರು ಬಹಳ ನಿಧಾನ ಕಾಡಿದ್ರು, ಆದ್ರೆ ಚೆನ್ನಾಗಾಡಿದ್ರು. ಮೂರು ಚೆಂಡಿಗಳನ್ನ ಸರ್ಕಲ್ ಒಳಗಡೆ ಹಾಕಿದ್ರು. ನಾನೊಂದು ಖಾತೆಯಲ್ಲಿ ನಾಲ್ಕು ಚೆಂಡಿ ಯಾರು ಹಾಕ್ತಾರೆ ಅಂತ ಹೇಳಿದ್ರು. ನೋಡೋಣ, ನಮ್ಮ ತಂಡದಲ್ಲಿ ಇನ್ನೊಂದು ಭಾಗ್ಯ ಇದೆ, ಕರೆಯೋಣ ಭಾಗ್ಯವನ್ನ. ಭಾಗ್ಯ ಈಗ ಬರ ಮಾಡ್ಕೊಳ್ಳೋಣ ನಂದಿನಿ ಅವ್ರನ್ನ ಸ್ಟೇಜ್ ಮೇಲೆ ಚಪ್ಪಾಳೆಯೊಂದಿಗೆ. ನಂದಿನಿ ಅವರೇ, ಫುಲ್ ಜೋಶಲ್ಲಿ ಬಂದಿದ್ದೀರಾ, ಓಕೆನಾ? ಇಬ್ರು ಹಾಕಿದ್ದಾರೆ ಮೂರು ಚೆಂಡುಗಳನ್ನ ಸರ್ಕಲ್ ಒಳಗಡೆ, ನೀವು ನಾಲ್ಕನ್ನು ಹಾಕ್ಬೇಕು ಅಂತ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್. ಹೇಗೆ ಮಾಡ್ತೀರಾ ನೋಡೋಣ. ನೀವು ಎತ್ತರ ಇದ್ದೀರಾ, ಸ್ವಲ್ಪ ಅದಕ್ಕೋಸ್ಕರ ಎತ್ತರನೇ ಇಟ್ಕೋಬೇಕು, ಓಕೆನಾ? ಕನ್ಸೆಷನ್ ಇಲ್ಲ, ತುಂಬಾ ಹಚ್ಕೋಬೇಡಿ, ಪರವಾಗಿಲ್ಲ, ಸರ್ಕಲ್ ಒಳಗೆ ಹಾಕಿ. ಗಾಳಿಗೆ ತೂರಿ ಹೋಗಿದೆ, ಓಕೆ. ತುಕ್ಕು ಮೇಲೆ ಇರ್ಬೇಕು ಕೈನಾ, ಬಹಳ ಚೆನ್ನಾಗಿ ಹಾಕಿದ್ರು, ಆದ್ರೆ ದುರದೃಷ್ಟವಶ ಅದು ಒಳಗಡೆ ಹೋಗಿದ್ದಿಲ್ಲ. ಇದನ್ನ ನಾವು ಕೌಂಟ್ ತಗೋತೀವಿ, ಇದನ್ನ ಕೌಂಟ್ ತಗೋತೀವಿ, ಯಾಕಂದ್ರೆ 30 ಸೆಕೆಂಡ್ ಒಳಗಡೆ ಇದೆ. ಇದನ್ನ ಕೌಂಟ್ ತಗೋಬಹುದು. ಇದು ಈ ಕಡೆ ಬಂದ್ಬಿಡುತ್ತೆ ಗಾಳಿ, ಈ ಕಡೆ ಇದ್ರು ಅದು ವಿರುದ್ಧವಾಗಿ ಬರ್ತದೆ, ಪರವಾಗಿಲ್ಲ. ಬಹಳ ಚೆನ್ನಾಗಿ ಯಾಕೆ ಮುಗಿತು. ಇನ್ನೇನಿದ್ರು ಸೆಕೆಂಡ್ ಸುತ್ತೋಗೋ ಸಮಯ, ಅದಕ್ಕೂ ಮುಂಚೆ ಒಂದು ಬ್ರೇಕ್. ಶ್ರೀ ಗುರು ಬೃಂದಾವನ ಜ್ಯೋತಿಷ್ಯ ಕೇಂದ್ರ, ಪ್ರಾಚೀನ ಪುರಾತನ ಕಾಲದ ಪಂಚಸಿದ್ಧಿ ಮಹಾಋಷಿಗಳ ಮಾಂತ್ರಿಕ ದಿವ್ಯ ತಪೋಬಲದಿಂದ ವಿಶೇಷ ಶಕ್ತಿ ಪಡೆದಿರುವ ಪಂಡಿತ್ ಕೆಎಂ ರಾವ್ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸ್ತ್ರೀ ಪುರುಷರ ಪ್ರೇಮ ವಿಚಾರ, ವ್ಯಾಪಾರ, ಮದುವೆ, ದಾಂಪತ್ಯ, ಸಂತಾನ, ಸಾಲದ ಬಾಧೆ, ಕೋರ್ಟ್ ಕೇಸ್, ರಾಜಕೀಯ, ಟ್ರಾನ್ಸ್ಫರ್, ಭೂಮಿ ವಿಚಾರ, ವಾಸ್ತು, ಶತ್ರುಕಾಟ, ಮಾಂಗಲ್ಯ ದೋಷ, ಕುಜದೋಷ,
ಮಾಟಮಂತ್ರ ಇನ್ನಿತರ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಕೇರಳ ಬಂಗಾಳ ದಕ್ಷಿಣ ಕನ್ನಡ ಪದ್ಧತಿಯಿಂದ ಶಾಶ್ವತ ಪರಿಹಾರ ಮಾಡುತ್ತಾರೆ. ಕಾಯಂ ಆಫೀಸ್ ವಿಳಾಸ ಪಂಡಿತ್ ಕೆಎಂ ರಾವ್ 9ನೇ ಮುಖ್ಯ ರಸ್ತೆ ಆರ್ಪಿಸಿ ಲೇಔಟ್ ಬಸ್ ನಿಲ್ದಾಣ ನ್ಯೂ ಬ್ರೂಕ್ಲಿನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬೆಂಗಳೂರು 560040. ಓಂ ಶ್ರೀ ಕಾಮಧೇನು ಜ್ಯೋತಿಷ್ಯ ಕೇಂದ್ರ ಸೌತ್ ಇಂಡಿಯಾಸ್ ಫೇಮಸ್ ಅಸ್ಟ್ರಾಲಜರ್ ಪಂಡಿತ್ ಜಗದೀಶ್ವರ ರಾವ್ ಪಂಡಿತ್ ಪ್ರೆಡಿಕ್ಟ್ಸ್ ಪಾಸ್ಟ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಯು ಕ್ಯಾನ್ ಎನ್ಕ್ವೈರ್ ಅಬೌಟ್ ಎಜುಕೇಷನ್ ಲವ್ ಮ್ಯಾರೇಜ್ ಹಸ್ಬೆಂಡ್ ಅಂಡ್ ವೈಫ್ ಪ್ರಾಬ್ಲಮ್ಸ್ ಚಿಲ್ಡ್ರನ್ ಹೆಲ್ತ್ ಕೋರ್ಟ್ ಕೇಸ್ ಅಂಡ್ ಮೆನಿ ಅದರ್ ಪರ್ಸನಲ್ ಪ್ರಾಬ್ಲಮ್ಸ್ ಫಾರ್ ಅಪಾಯಿಂಟ್ಮೆಂಟ್ call 9740444980 or visit number 14 4th cross near Prasanna theater opposite to Raghavendra Swami temple Magadi main road Bangalore 23 modle sutadre kane magala sutu erne sutu matte balil kamandire aa yav sutu anta nimge helthini simple bucket inda balu helthide esse helutte bucket ke balu helthide nalak balu sari bodre nimma point bodre aa point inda ಬಕೆಟಲ್ಲಿ ನೀವು ಎಷ್ಟು ಬಾಲ್ ಹಾಕ್ತೀರಾ ಅದ್ರ ಮೇಲೆ ನಿಮ್ ಪಾಯಿಂಟ್ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಮೊದಲ ಸ್ಪರ್ಧೆಗೆ ಬರ್ಕೊಂಡ್ಬೋಣ. ಲೆಟ್ಸ್ ವೆಲ್ಕಮ್ ಸುಮಾ ಸೇಫ್ ಪ್ಲೇಸ್. ಸುಮಾರೇ ಬನ್ನಿ, ಈಗಾಗಲೇ 2 ಎಪಿಸೋಡ್ ನೋಡಿದ್ದೀರಾ, ನಿಮ್ಗೆ ಅರ್ಥ ಆಗಿದೆ ಏನು ಗೇಮ್ ಅಂತ ಹೇಳ್ಬಿಟ್ಟು. ಇದು 3ನೇ ಎಪಿಸೋಡ್, 3ನೇ ಎಪಿಸೋಡಲ್ಲಿ 4 ಬಾಲನ್ನು ನಿಮ್ಮ ಕೈ ಕೊಡ್ತೀವಿ. ಸೊ ಬಕೆಟಲ್ಲಿ ಹಾಕೋಂಥದ್ದು ಸಿಂಪಲ್. ಏನೋ ಡೌಟ್ ಇದೆಯಾ? ಓಕೆ ತಗೊಳ್ಳಿ, ನಿಮ್ಮ ಕೈಗೆ ಬಾಲನ್ನು ಬಂದಿದ್ದೀವಿ, ಅಲ್ಲಿ ಬಕೆಟ್ ಇದೆ, ಇಲ್ಲಿ ಪಾಯಿಂಟ್ ಬಂದಿದ್ದೀವಿ. ಸೊ ನಿಮ್ಮ ಇನ್ನೊಂದು ಹೇಳಕ್ ಬರ್ತಿದ್ದೆ ಅನ್ನೋ ಇದಕ್ಕೆ ಅವಕಾಶ ಎಷ್ಟು ಕಾಲ ಅವಕಾಶ? ವಾವ್, ಸೂಪರ್, ತುಂಬಾ ಫಾಸ್ಟ್ ಇದ್ದೀರಾ. ಓಕೆ, ಬಕೆಟ್ ಅಲ್ಲಿ ಬಾಲು, ನಿಮ್ಮ ಟೈಮ್ ಸ್ಟಾರ್ಟ್ಸ್ ನೌ. ಸೂಪರ್, ಒಂದು ಬಾಲ್ ಮ್ಯಾಚ್ ಕೊಡ್ತಾ ಇದ್ದೀವಿ, ಇಲ್ಲಿ ಒಂದು ಬಾಲ್ ಇದೆ, ಹಾಗೆ ಹೇಳಿದಾಗ ಆ ಚೀಲ ಸುತ್ತಮುತ್ತ
ಪುರಾತನ ಕಾಲದ ಪಂಚಸಿದ್ಧಿ ಮಹಾಋಷಿಗಳ ಮಾಂತ್ರಿಕ ದಿವ್ಯ ತಪೋಬಲದಿಂದ ವಿಶೇಷ ಶಕ್ತಿ ಪಡೆದಿರುವ ಪಂಡಿತ್ ಕೆಎಂ ರಾವ್ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸ್ತ್ರೀ ಪುರುಷರ ಪ್ರೇಮ ವಿಚಾರ, ವ್ಯಾಪಾರ, ಮದುವೆ, ದಾಂಪತ್ಯ, ಸಂತಾನ, ಸಾಲದ ಬಾಧೆ, ಕೋರ್ಟ್ ಕೇಸ್,
ರಾಜಕೀಯ, ಟ್ರಾನ್ಸ್ಫರ್, ಭೂಮಿ ವಿಚಾರ, ವಾಸ್ತು, ಶತ್ರುಕಾಟ, ಮಾಂಗಲ್ಯ ದೋಷ, ಕುಜದೋಷ, ಮಾಟಮಂತ್ರ, ಇನ್ನಿತರ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಕೇರಳ, ಬಂಗಾಳ, ದಕ್ಷಿಣ ಕನ್ನಡ ಪದ್ಧತಿಯಿಂದ ಶಾಶ್ವತ ಪರಿಹಾರ ಮಾಡುತ್ತಾರೆ. ಕಾಯಂ ಆಫೀಸ್ ವಿಳಾಸ: ಪಂಡಿತ್ ಕೆಎಂ ರಾವ್, 9ನೇ ಮುಖ್ಯ ರಸ್ತೆ, ಆರ್ಪಿಸಿ ಲೇಔಟ್, ಬಸ್ ನಿಲ್ದಾಣ, ನ್ಯೂ ಬ್ರೂಕ್ಲಿನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಬೆಂಗಳೂರು 560040. ಓಂ ಶ್ರೀ ಕಾಮಧೇನು ಜ್ಯೋತಿಷ್ಯ ಕೇಂದ್ರ, ಸೌತ್ ಇಂಡಿಯಾಸ್ ಫೇಮಸ್ ಅಸ್ಟ್ರಾಲಜರ್ ಪಂಡಿತ್ ಜಗದೀಶ್ವರ ರಾವ್. Pandit predicts past, present and future. You can inquire about education, love, marriage, husband and wife problems, children, health, court case and many other personal problems. For appointment, call 9740444980 or visit number 14, 4th Cross, near Prasanna Theatre, opposite to Raghavendra Swami Temple, Magadi Main Road, Bangalore 23. ಸೊ ಆಟನ ಆಡೋದಕ್ಕೆ ಸುಮಾರು ಬಂದ್ ನಿಂತಿದ್ದಾರೆ. ಓಕೆ ಸುಮ ಅವ್ರೆ, ಹೇಗ್ ಆಟ ಆಡ್ಬೇಕು ಅನ್ನೋದು ನಿಮಗ್ ಗೊತ್ತಿದೆಯಲ್ಲ. ಸೊ ಹಾಗಿದ್ರೆ ಒಂದೊಂದೇ ಕಾಯಿನ ಎತ್ತಿಡ್ತಾ ಹೋಗ್ಬೇಕು. ರೆಡಿ ರೆಡಿ ಗೋ. ನಮ್ಮ ಮುಂದಿನ ಸ್ಪರ್ಧಿ ಗಂಗಮ್ಮ ಅವರು. ಗಂಗಮ್ಮ ಅವರು ಆಟ ಆಡೋದಕ್ಕೆ ರೆಡಿ ಇದ್ದಾರೆ. ಗಂಗಮ್ಮ ಅವರೇ ಬನ್ನಿ. ನಮ್ಮ ಮುಂದಿನ ಸ್ಪರ್ಧಿ ಭಾಗ್ಯಲಕ್ಷ್ಮಿ ಅವರು. ಭಾಗ್ಯಲಕ್ಷ್ಮಿ ಅವರೇ ಬನ್ನಿ. ಸ್ಪರ್ಧಿ ಶಾಲಿನಿ ಅವರು. ಶಾಲಿನಿ ಅವ್ರನ್ನ ಕರೆಯೋಣ. ಶಾಲಿನಿ ಅವರೇ ಬನ್ನಿ. ನಮ್ಮ ಮುಂದಿನ ಸ್ಪರ್ಧಿ ನಿರ್ಮಲಾ ಅವರು. ನಿರ್ಮಲಾ ಅವರೇ ಬನ್ನಿ ಮೇಡಮ್. ಸ್ಪರ್ಧಿ ಭಾಗ್ಯ ಅವರು. ಭಾಗ್ಯ ಅವರೇ ಬನ್ನಿ.
ನಮ್ಮ ಮುಂದಿನ ಸ್ಪರ್ಧಿ ಚಂದ್ರಕಲಾ ಅವರು. ಚಂದ್ರಕಲಾ ಅವರೇ ಬನ್ನಿ. ಒನ್ ಸ್ಟಾರ್ ಆಫ್ ದ ಗೇಮ್, ಇದೊಂದು ಮಹಿಳೆಯರ ಗೇಮ್ ಶೋ ಬಹುಮಾನ ವಿತರಣೆ. ಇದರಲ್ಲಿ ಭಾಗವಹಿಸಿದ 10 ಜನ ಮಹಿಳೆಯರಲ್ಲಿ ಕೊನೆಗೆ ಪ್ರಶಸ್ತಿ ಪಡೆದ ವಿಜೇತರು ಶ್ರೀಮತಿ ಚಂದ್ರಕಲಾ ಅವರು. ಚಂದ್ರಕಲಾ ಅವರಿಗೆ ನಮ್ಮ ಎ ಒನ್ ಚಾನೆಲ್ ವತಿಯಿಂದ ಬಹುಮಾನ ವಿತರಣೆ.